Hi, welcome back to my channel. Pinnasra Vishala. Ivattina video dalli nanu nimge nanna earrings collection anna torustha idini. Nodi ivaga ivattu ee tarad earrings anna hakondidini. Matte ee tarad tumma nan hatra collections ide. Adanna nimmatra share martini ivattu nanu. Yav yav colors ide, ellel tagondide annadannu kuda nanu detail agi heltini nimmatra. Hagene subscribe madde nortta iru, please subscribe maadi. ಮತ್ತು ನಾನು ಅದನ್ನು ಕಪ್ಪಾಗದಿರೋ ಥರ ಹಾಳಾಗದಿರೋ ಥರ ಹೇಗೆ ಆರ್ಗನೈಸೇಷನ್ ಮಾಡಿಟ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಒಂದು ಬಾಕ್ಸಲ್ಲಿ ಯಾವ ಥರ ಇಟ್ಕೋಬೇಕು ಮತ್ತು ಯಾವ ಥರದ ಬಾಕ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಬೋದು. ನಾನು ಯೂಸ್ ಮಾಡೋದು ಈ ಥರದ ಬಾಕ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಬಂದಿತ್ತು, ಅದನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಎಲ್ಲದಕ್ಕೂ ನಾನು ಇದು ಹಾಕಿಟ್ಟಿದ್ದೀನಿ, ಈ ಥರ ಟಿಶ್ಯೂ ಪೇಪರ್ಸ್ನ ಹಾಕಿಟ್ಟಿದ್ದೀನಿ. ಆವಾಗ ಇಯರಿಂಗ್ಸ್ ಹಾಳಾಗೋದಿಲ್ಲ ಅಂತ ನಾನು ಈ ಥರ ಟಿಶ್ಯೂಸ್ನ ಹಾಕಿ ಇಟ್ಟಿದ್ದೀನಿ ಇಯರಿಂಗ್ಸ್ಗೆ. ಮತ್ತು ಇದೆಷ್ಟು ನಾವು ಮಿಕ್ಸ್ ಮಾಡಿದ್ರೂ ಇದರಲ್ಲಿ ಮಿಕ್ಸ್ ಆಗೋದಿಲ್ಲ. ಇಲ್ಲಿ ಯಾವ ಥರ ಮಿಕ್ಸ್ ಮಾಡಿದ್ರೂ ಮಿಕ್ಸ್ ಆಗೋದಿಲ್ಲ, ಈ ಥರ ನಮಗೆ ಸಪ್ರೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಇವಾಗ ಯಾವ್ಯಾವ ಥರ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಒಂದು ಪ್ರತಿ ಒಂದೊಂದನ್ನು ಡೀಟೇಲಾಗಿ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ ಈ ಬಾಕ್ಸ್ ಬಂದು. ನೀವು ಸ್ವೀಟ್ ಬಾಕ್ಸ್ ಬರುತ್ತಲ್ಲ ಆ ಥರ ಬಾಕ್ಸಲ್ಲೂ ಕೂಡ ಇಟ್ಕೊಬೋದು. ನಾನು ಇನ್ನೊಂದು ತೋರಿಸ್ತೀನಿ, ಈ ಥರ ಬಾಕ್ಸ್ ತೊಗೋಬೋದು ನೀವು. ಇದು ನೈಲ್ ಪಾಲಿಶ್ಗಳದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಈ ಥರ ನೈಲ್ ಪಾಲಿಶ್ ಬಂದಿರುತ್ತೆ ಇದರಲ್ಲಿ, ಅದನ್ನು ನೀವು ಸ್ಟೋರಲ್ಲಿ ಕೇಳಿ ತೊಗೋಬೋದು. ಇದನ್ನು ಇದರಲ್ಲೂ ಕೂಡ ನೀವು ಹಾಕಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಬನ್ನಿ ನನ್ನ ಹತ್ರ ಇವಾಗ ಯಾವ್ಯಾವ ಇಯರಿಂಗ್ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಒಂದೊಂದೇ ತೋರಿಸ್ತೀನಿ. ನೋಡಿ ಇಷ್ಟು ಕಲೆಕ್ಷನನ್ನು ಸೆಟ್ ಮಾಡಿಟ್ಟಿದ್ದೀನಿ, ತೋರಿಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಕಲೆಕ್ಷನನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪ್ರತಿಯೊಂದನ್ನು ಇವಾಗ ಡೀಟೇಲಾಗಿ ತೋರಿಸ್ತೀನಿ, ಯಾವ್ದ್ಯಾವ್ದು ಯಾವುದಕ್ಕೆ ಯೂಸ್ ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್. ನಾನು ತುಂಬ ಹಳೇದು ನನ್ನ ಹತ್ರ ಇರೋದು, ಬಟ್ ಇವಾಗೂ ಟ್ರೆಂಡಲ್ಲಿದೆ ಆ ಥರದನ್ನು ನಾನು ನೋಡಿ ತೊಗೊಂಡಿದ್ದೀನಿ. ಇದು ಒನ್ ಆಫ್ ದ ಫೇವ್ರೆಟ್, ತುಂಬ ಕ್ಯೂಟಾಗಿದೆ ಈ ಇಯರಿಂಗ್ಸ್. ಇದನ್ನು ನೀವು ಕುರ್ತೀಸ್ಗೆ ಮತ್ತು ಸ್ಯಾರಿಗೆ ನೈಟ್ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸ್. ಇದನ್ನು ನೀವು ಹಾಕ್ಕೋಬೋದು. ನಾನು ಇವಾಗ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ. ಇದು ನನ್ನ ರೈಟ್ ಕಲೆಕ್ಷನ್ಸ್. ರೆಡ್ಡಲ್ಲಿ ಇಷ್ಟು ಕಲೆಕ್ಷನ್ ಇದೆ ನನ್ನ ಹತ್ರ. ಇದನ್ನು ನಾನು ಸ್ಯಾರಿಗೆ ಯೂಸ್ ಮಾಡ್ಕೋತೀನಿ, ಮತ್ತು ಡ್ರೆಸ್ಗೂ ಕೂಡ ವೇರ್ ಮಾಡ್ಬೋದು. ಇದು ಬಂದು ಸ್ಮಾಲ್ ಜುಮ್ಕೆ ಥರ ಇದೆ ನೋಡಿ, ಇದನ್ನು ಕೂಡ ನಾನು ಸ್ಯಾರಿಗೆ ಮತ್ತು ಡ್ರೆಸ್ಗೆ ಯೂಸ್ ಮಾಡ್ಕೋತೀನಿ. ನನ್ನ ಹತ್ರ ಒಂದೇ ಇರೋದು, ಮಲ್ಟಿ ಕಲರ್ಸ್ ಅಂದರೆ ಮಿಕ್ಸ್ ಕಲರ್, ಇದು ಒಂದೇ ಇರೋದು. ಎಲ್ಲನೂ ಬೇರೆ ಬೇರೆ ಕಲರ್ಸಲ್ಲಿದೆ, ಇದರಲ್ಲೇ ಮಾತ್ರ ಒಂದು ಎರಡು ಮೂರು ಕಲರ್ ಮಿಕ್ಸ್ ಕಲರ್ ಇದೆ. ಮತ್ತು ಅದ್ರ ಜೊತೆಗೆ ಪುಟ್ಟದಾಗಿರೋದು ಇದೊಂದಿದೆ, ಇದು ಒಂದು ರೆಡ್ ಕಲೆಕ್ಷನ್ ಅಂದು, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಒಂದು, ಇಷ್ಟು ನನ್ನ ರೆಡ್ ಕಲೆಕ್ಷನ್ಸ್. ಮತ್ತು ಇನ್ನು ವೈಟಲ್ಲಿ ಸ್ವಲ್ಪ ಬಾದಾಮ್ ಕಲರಲ್ಲಿ ಇರೋದು ಇಷ್ಟು ಇಯರಿಂಗ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್. ಮತ್ತು ಇದು ಒಂದು ಜುಮ್ಕ, ತುಂಬ ಚೆನ್ನಾಗಿದೆ. ಇನ್ನು ಒಂದು ಜುಮ್ಕೆ, ತುಂಬ ಕ್ಯೂಟಾಗಿ ಸ್ಟೋನ್, ನೈಟ್ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಇದು ನಾನು ಕುರ್ತೀಸ್ಗೆ ಯೂಸ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಕುರ್ತೀಸ್ಗೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಒಂದು ನನ್ನ ಗೋಲ್ಡ್ ಕಲರ್ ಮತ್ತು ಬ್ಲ್ಯಾಕ್ ಪರ್ಲ್ ಇದೆ ಇದು. ನಾನು ಹೊರಗಡೆ ಹೋದಾಗ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಅದರ ಜೊತೆಗೆ ಇನ್ನೂ ಒಂದು ಇಲ್ಲಿದೆ, ಇದು ಕ್ಯೂಟಾಗಿದೆ ಗೋಲ್ಡ್ ಕಲರ್ ಡ್ರೆಸ್ಗೆ. ಮತ್ತು ವೈಟ್ ಸ್ಟೋನ್ ಇದೆ ಇದರಲ್ಲಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಇದು ವೈಟ್ ಪರ್ಲ್ ಇರೋದು, ಇವೆರಡು. ನಾನು ಇದನ್ನು ಶಿವಮೊಗ್ಗದಲ್ಲಿ ತೊಗೊಂಡಿದ್ದು. ಇದು ವೈಟ್ ಪರ್ಲ್, ತುಂಬಾ ಕ್ಯೂಟಾಗಿದೆ ನೋಡಿ. ಮತ್ತು ಅದರ ಜೊತೆಗೆ ಇನ್ನೂ ಒಂದು ಇದು ತೊಗೊಂಡಿದ್ದು, ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಪಿಕಾಕ್, ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದ್ರೆ ಇದನ್ನು. ಮತ್ತು ಅದರ ಜೊತೆಗೆ ಇನ್ನೂ ಎರಡು ಇಲ್ಲಿದೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ನೀವು ಡ್ರೆಸ್ಗೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಹಾಕಿದ್ರೆ.
ಒಂದೇ ಒಂದು ಸಿಂಗಲ್ ಸ್ಟೋನ್ ಇದೆ ಮಧ್ಯದಲ್ಲಿ, ಸುತ್ತ ಸ್ಟೋನ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸನ್ನು ಯೂಸ್ ಮಾಡಿದ್ರೆ ನೀವು. ಮತ್ತು ಇದು ಒಂದು ಫ್ಲರ್ ಇರೋದು. ನನ್ನ ಹತ್ರ ಈ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಇತ್ತು ಅಂತೇಳಿ ಇಯರಿಂಗ್ಸನ್ನು ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸ್ ಬಂದು ನಿಮ್ಮ ಕಿವಿಗೆ. ಇದು ಬಂದು ಒಂದು ಸ್ಟೋನ್ ಜುಮ್ಕೆ, ನಾನು ಕಾಲೇಜ್ ಹೋಗುವಾಗ ತೊಗೊಂಡಿದ್ದಿದ್ದು. ಇದು ಇವಾಗ ಯೂಸ್ ಮಾಡ್ತಾ ಇಲ್ಲ ನಾನು, ಫ್ಯಾಷನ್ ಹೋಯಿತು ಅಂತೇಳಿ ಬಿಟ್ಟಿದ್ದೀನಿ ಹಾಗೇ. ಇದು ತುಂಬ ಚೆನ್ನಾಗಿದೆ, ಬಟ್ ಎಷ್ಟು ವರ್ಷ ಆದರೂ ಏನೂ ಆಗಿಲ್ಲ, ಹಾಗೇ ಇದೆ. ಕೆಳಗಡೆ ಒಂದು ಕ್ರಿಸ್ಟಲ್ ಹಾಕಿದ್ದಾರೆ. ನಾನು ಕಾಲೇಜಲ್ಲಿ ಡ್ರೆಸ್ಗೆ ವೇರ್ ಮಾಡ್ತಾ ಇದ್ದೆ ಇದನ್ನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ರೀಸೆಂಟಾಗಿ ಯೂಸ್ ಮಾಡಿಲ್ಲ ಇದನ್ನು, ಆವಾಗ ಯೂಸ್ ಮಾಡ್ತಾ ಇದ್ದೆ ಇದನ್ನು. ಮತ್ತು ನೆಕ್ಸ್ಟು ಇಯರಿಂಗ್ಸ್. ಇದು ಒಂದು ಮಲ್ಟಿ ಕಲರ್ ಇಯರಿಂಗ್ಸ್, ತುಂಬಾ ಕ್ಯೂಟಾಗಿದೆ ಇಯರಿಂಗ್ಸ್. ಇದನ್ನು ನೀವು ಲಾಂಗ್ ಗೌನ್ ಮತ್ತು ಕುರ್ತೀಸ್ ಅದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಗೌನ್ಗಳಿಗೆ ಹಾಕ್ತೀನಿ, ಮತ್ತು ಸ್ಯಾರಿಗೆ ಒಂದು ಸಾರಿ ಯೂಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದ್ರ ಜೊತೆಗೆ ಇನ್ನು ಒಂದು ಬ್ಲೂ ಕಲರ್, ಇದು ತುಂಬ ಕ್ಯೂಟಾಗಿದೆ ಬ್ಲೂ ಕಲರ್ದು. ಇದು ನನ್ನ ಹತ್ರ ಬ್ಲೂ ಡ್ರೆಸ್ಸು ತುಂಬಾ ಇದೆ, ಬ್ಲೂ ಕಲರ್ ಡ್ರೆಸ್ಸಸ್ಗಳು, ಅದಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ಮತ್ತು ಸ್ಯಾರಿಗೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇಯರಿಂಗ್. ಎಷ್ಟು ಕ್ಯೂಟಾಗಿದೆ, ನಾನು ಯಾವುದಾದ್ರೂ ವೀಡಿಯೋದಲ್ಲಿ ಹಾಕಿದಾಗ ಕ್ಲಿಪ್ಪಿಂಗ್ಸ್ ಗೊತ್ತಾಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಇಯರಿಂಗ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಇಯರಿಂಗ್. ಇದು ನನಗೆ ತುಂಬ ಇಷ್ಟ. ಇದು ಎರಡಿದ್ದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ರೀಸೆಂಟ್ ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ನಾನು ಡ್ರೆಸ್ಗೆ ಹಾಕಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದ್ರ ಜೊತೆಗೆ ನನ್ನ ಫೇವ್ರೆಟ್ ಕಲೆಕ್ಷನ್ ಅಂದರೆ ಇದು, ನನಗೆ ನನ್ನ ತಂಗಿ ಕೊಡಿಸಿರೋದು. ಇದು ತುಂಬಾ ಚೆನ್ನಾಗಿದೆ, ಇಲ್ಲೇ ಶಿವಮೊಗ್ಗದಲ್ಲಿ ತೊಗೊಂಡಿರೋದು. ಇದು ತುಂಬ ಬ್ಯೂಟಿಫುಲ್ ಆಗುತ್ತೆ, ಇದು ಕಿವಿಗೆ ಹಾಕಿದಾಗ ಸಖತ್ತಾಗಿ ಕಾಣಿಸುತ್ತೆ. ಎಷ್ಟು ಅಫಿಷಿಯಲ್ ಲುಕ್ ಅಂದರೆ, ಇದು ತುಂಬ ಅಫಿಷಿಯಲ್ ಲುಕ್ ಬರುತ್ತೆ ಇದನ್ನು ಹಾಕಿದಾಗ. ನಾನು ಇದನ್ನು ಸ್ಯಾರಿಗೆ, ಡ್ರೆಸ್ಗೆ, ಡೈಲಿ ವೇರನ್ನು ಕೂಡ ಮಾಡಿದ್ದೀನಿ, ಚೂರೂ ಹಾಳಾಗಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್. ಇದನ್ನು ನನಗೆ ನನ್ನ ತಂಗಿ ಕೊಡಿಸಿರೋದು, ನಂಗೆ ತುಂಬ ಇಷ್ಟ ಈ ಇಯರಿಂಗ್ಸ್. ಮತ್ತು ಇದ್ರ ಜೊತೆಗೆ ಇನ್ನು ಒಂದಿದೆ, ಇದು ನೋಡಿ, ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ಇದರ ಜೊತೆಗೆ ಇನ್ನು ಒಂದು ಡಿಸೈನ್, ಇದು ಇದು ಎರಡು ಒಂದೇ ಥರ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ಡಿಸೈನ್ ಚೇಂಜ್ ಇದೆ, ಬಟ್ ಎರಡು ಒಂದೇ ಟೈಮಲ್ಲೇ ತೊಗೊಂಡಿರೋದು. ಕುರ್ತೀಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ನಾನು ಸ್ಯಾರಿಗೆ ಹಾಕಿಲ್ಲ, ಕುರ್ತೀಸ್ಗೆ ವೇರ್ ಮಾಡಿದ್ದೀನಿ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಮತ್ತು ಅದ್ರ ಜೊತೆಗೆ ಇದು, ನೀವು ಇದನ್ನ ನನ್ನ ರೀಸೆಂಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ಭೂಮಿ ಹುಣ್ಣಿಮೆ ಪೂಜೆದ ವೀಡಿಯೋದಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಮಾಮೂಲಿ ಒಂದು ಸಿಂಪಲ್ ಡ್ರೆಸ್ಗೆ ಈ ಥರ ಒಂದು ಗ್ರ್ಯಾಂಡ್ ಇಯರಿಂಗ್ಸ್ ಹಾಕಿದ್ರೆ ಒಳ್ಳೆ ಬ್ಯೂಟಿಫುಲ್ ಅದು ಲುಕ್ ಬರುತ್ತೆ ಇದರಿಂದ. ಮತ್ತು ಇದರ ಜೊತೆಗೆ ನನ್ನ ಹತ್ರ ಇದು ಒಂದು ಗೋಲ್ಡ್ ಕಲರ್ ಇಯರಿಂಗ್ಸ್, ಇದು ತುಂಬ ಓಲ್ಡ್ ಆಯಿತು ಅಂತ ಹಾಕದ್ದು ಬಿಟ್ಟಿದ್ದೀನಿ. ಆವಾಗ ಡ್ರೆಸ್ಗಳಿಗೆ ಮ್ಯಾಚ್ ಮಾಡ್ತಾ ಇದ್ದೆ ಇದನ್ನು, ರೀಸೆಂಟಾಗಿ ಹಾಕಿಲ್ಲ ಇದನ್ನು, ಬಟ್ ಹಾಗೆ ಇಟ್ಟಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಮದುವೆಗೆ ಈ ಥರ ಒಂದು ಜೊತೆ ಇಮಿಟೆಡ್ ಜುವೆಲ್ಸ್ ಇದೆ ನನ್ನ ಹತ್ರ, ಲಕ್ಷ್ಮೀ ಡಾಲರ್ ಇರೋದು ಇದಕ್ಕಿದೆ, ತುಂಬಾ ಕ್ಯೂಟಾಗಿದೆ. ಇದನ್ನು ಹಾಕೋತೀನಿ ನನ್ನ ಮದುವೆಗೆ, ಸ್ಯಾರಿಗೆ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಕ್ಯೂಟಾಗಿದೆ ಇದು, ಎಷ್ಟು ಚೆನ್ನಾಗಿದೆ. ಇದಕ್ಕೆ ವೈಟ್ ಪರ್ಲ್ ಇದೆ, ಇದು ಇಮಿಡಿಯೇಟ್ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಆ ಥರದ್ದು, ಇದು ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಇದು ಗೋಲ್ಡ್ ಕಲರ್ ಮತ್ತು ಬ್ಲ್ಯಾಕ್, ಇದಕ್ಕೆ ಪರ್ಲ್ ಥರ ಇದೆ. ಇದು ಡ್ರೆಸ್ಗೆ ಮತ್ತು ಕುರ್ತೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್, ತುಂಬ ಬ್ಯೂಟಿಫುಲ್ ಆಗಿದೆ. ಇದರ ಜೊತೆಗೆ ನನ್ನ ಹತ್ರ ಪುಟಾಣಿ ಕಲೆಕ್ಷನ್ಸ್ ಇದೆ, ಈ ಥರದ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಪುಟಾಣಿ ಕಲೆಕ್ಷನ್ಸ್. ಇಷ್ಟಿದೆ ನನ್ನ ಹತ್ರ. ಇದು ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಆವಾಗ ಯೂಸ್ ಮಾಡ್ತಾ ಇದ್ದ, ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಯೂಸ್ ಮಾಡ್ಕೋತಾ ಇದ್ದೆ ಆವಾಗ. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು, ಬ್ಲೂ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ಸಲ್ಲಿ ತುಂಬ ಚೆನ್ನಾಗಿದೆ. ಇದು ನಾನು ಗೋಲ್ಡ್ ಇಯರಿಂಗ್ಸ್ ಹಾಕಿಡೋಕೆ ಅಂತ ತೊಗೊಂಡಿದ್ದು ಬಾಕ್ಸು, ಬಟ್ ಇದರಲ್ಲಿ ಅವೆಲ್ಲ ಹಾಕಿಡೋಕ್ಕಾಗಲ್ಲ. ನನ್ನ ಪುಟಾಣಿ ಇಯರಿಂಗ್ ಅಂದರೆ ಇದು, ಇರೋದರಲ್ಲಿ ತುಂಬ ಚಿಕ್ಕದಂದರೆ ಇದೇನೇ ನನ್ನ ಹತ್ರ ಇರೋದು. ನೋಡಿ ಎಷ್ಟು ಚಿಕ್ಕದಾಗಿದೆ, ಕುರ್ತೀಸ್ಗೆ ಡ್ರೆಸ್ಗೆ ಯೂಸ್ ಮಾಡ್ಬೋದು ಇದನ್ನು. ಇವಾಗ ನನ್ನ ಆರ್ಗನೈಜೇಷನ್ ತೋರಿಸ್ತೀನಿ, ಯಾವ ಥರ ಇಟ್ಕೋಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಈ ಥರದ್ದೊಂದು ಬಾಕ್ಸಲ್ಲಿ ಈ ಥರ ಎಲ್ಲದಕ್ಕೂ ನಾನು ಪ್ರತಿಯೊಂದಕ್ಕೂ ಟಿಶ್ಯೂ ಪೇಪರ್ನ ಹಾಕಿಟ್ಟಿದ್ದೀನಿ. ಅವಾಗ ಟಿಶ್ಯೂ ಪೇಪರ್ ಹಾಕಿದ್ರೆ ಹಾಳಾಗೋದಿಲ್ಲ ಅಂತ ಹೇಳಿ
ಓ ಇದನ್ನ ಒಂದು ಇಯರಿಂಗ್ಸ್ ಮರ್ತುಬಿಟ್ಟಿದ್ದೀನಿ, ಇದು ಗ್ರೀನ್ ಕಲರಲ್ಲಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇಯರಿಂಗ್ಸ್, ಪುಟಾಣಿ ಥರ ಇದೆ. ಇದನ್ನು ಮರ್ತುಬಿಟ್ಟಿದ್ದೀನಿ, ಇದನ್ನೇ, ತುಂಬ ಚೆನ್ನಾಗಿದೆ ಇಯರಿಂಗ್ಸ್, ಎಷ್ಟು ಕ್ಯೂಟಾಗಿದೆ ಇದು. ಮತ್ತು ಆರ್ಗನೈಜೇಷನ್ ಈ ಥರದನ್ನು ನಾನು ಈ ಥರ ಸಪ್ರೇಟ್ ಸಪ್ರೇಟಾಗಿ ಇಟ್ಕೋತೀನಿ. ಗೋಲ್ಡ್ ಕಲರ್ ಒನ್ ಸೈಡ್, ಮತ್ತು ಬ್ಲ್ಯಾಕ್ ಒನ್ ಸೈಡ್, ಮತ್ತು ಗ್ರೀನ್ ಒನ್ ಸೈಡ್, ಈ ಥರ ನಾನು ಕಲರ್ ಕಲರ್ಸಲ್ಲಿ ಹಾಕಿಟ್ಕೋತೀನಿ. ಈ ಥರದ ಬಾಕ್ಸ್ ಚೆನ್ನಾಗಾಗುತ್ತೆ ಅಂತ ತೊಗೊಂಡಿದ್ದೆ, ಬಟ್ ಇದು ಯೂಸ್ ಆಗೋದಿಲ್ಲ ನಿಮಗೆ, ಈ ಥರದ್ದು ತೊಗೋಬೇಡಿ. ಇನ್ನು ಒಂದು ಈ ಥರದ ಬಾಕ್ಸಲ್ಲಿ ಈ ಥರ ಪುಟಾಣಿ ಇಯರಿಂಗ್ಸ್ ಹಾಕಿಟ್ಕೋಬೇಡಿ ಆರಾಮಾಗಿ. ಈ ದೊಡ್ಡ ದೊಡ್ಡದು ಹಿಡಿಸುತ್ತೆ ಇದರಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೋಬೋದು ಇದರಲ್ಲಿ ನೀವು. ಈ ಥರದ ಬಾಕ್ಸನ್ನು ಯೂಸ್ ಮಾಡ್ಕೊಳ್ಳಿ, ಇದು ಮಿಕ್ಸ್ ಆಗೋದಿಲ್ಲ, ಬೀಳೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ. ನಿಮಗೆ ಆರಾಮಾಗಿ ಹುಡ್ಕೋ ಟೆನ್ಷನ್ ಇರಲ್ಲ, ಎಲ್ಲಿ ಹೋಯಿತು ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಹುಡ್ಕೋಬೋದು ಇದನ್ನು. ಈ ಥರದ ಬಾಕ್ಸಲ್ಲಿ ಹಾಕಿಟ್ಕೊಂಡು ಪ್ರತಿಯೊಂದನ್ನು ಹಿಡಿಸುತ್ತೆ ಅನಿಸುತ್ತೆ ಇದು ನೋಡಿ, ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು ಇದನ್ನು. ನೆಕ್ಸ್ಟು ನೀವು ಹೊರಗಡೆ ಹೊರಟಾಗ ಯಾವ ಥರ ಕ್ಯಾರಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಥರದ್ದು ಗಿಫ್ಟ್ ರ್ಯಾಪ್ ಆಗಿ ಬಂದಿರುತ್ತಲ್ವಾ ಪೌಚ್, ಈ ಥರದ್ರಲ್ಲಿ ಹಾಕಿಟ್ಕೊಳ್ಳಿ ಇಯರಿಂಗ್ಸನ್ನು. ಇದು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಹಾಳಾಗೋದಿಲ್ಲ ಇಯರಿಂಗ್ಸು. ನಾನು ಹೊರಗಡೆ ಹೊರಟಾಗ ಇದರಲ್ಲೇ ಕ್ಯಾರಿ ಮಾಡ್ಕೊಳ್ಳೋದು. ಇದು ತುಂಬ ನೋಡಿ, ಈ ಥರದ ರ್ಯಾಪರಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಟ್ಕೋಬೋದು ಇದನ್ನು. ಇದು ವೇಸ್ಟ್ ಹಾಳಾಗೋದಿಲ್ಲ ಇದರಲ್ಲಿ ಇಟ್ಟರೆ. ಈ ಥರದ್ದು ಪ್ಯಾಕೆಟ್ಸಲ್ಲಿ ನೀವು ಆರ್ಗನೈಜೇಷನನ್ನು ಮಾಡಿಟ್ಕೋಬೋದು. ನಾನು ಈ ಥರದ್ದನ್ನು ಅದಕ್ಕೋಸ್ಕರನೇ ತೊಗೊಂಡಿದ್ದೆ ಇದನ್ನು, ನಾನು ಗೋಲ್ಡ್ ಇಯರಿಂಗ್ಸು ಮತ್ತು ಆರ್ಟಿಫಿಷಿಯಲ್ ಹಾಕಿಡೋಕೆ ಅಂತಲೇ ತೊಗೊಂಡಿದ್ದು. ಬಟ್ ಇದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ, ಈ ಥರ ಫೋಲ್ಡ್ ಮಾಡಿ ಮುಚ್ಚಿದಾಗ ಎಲ್ಲದೂ ಮಿಕ್ಸ್ ಆಗುತ್ತೆ, ಅದಕ್ಕೆ ನಾನು ಇದು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ ಇವಾಗ. ಇವಾಗ ಇದು ಮತ್ತು ಈ ಥರದ ಬಾಕ್ಸ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು, ಮತ್ತು ಇನ್ನು ಬೇರೆ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ರಲ್ಲಿ ಇಟ್ಕೊಂಡ್ರೆ, ಹಾಳಾಗೋದಿಲ್ಲ. ಎಷ್ಟು ದಿನ ಇಟ್ಟು ನೀವು ಇಯರಿಂಗ್ಸ್ ಹಾಳಾಗೋದಿಲ್ಲ ನೋಡಿದ್ರಲ್ಲ. ಇದನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕು ನಮಗೆ ತುಂಬ ಮುಖ್ಯ ಆಗಿರುತ್ತೆ, ಪ್ಲೀಸ್ ಲೈಕ್ ಮಾಡಿ.